ಪಕ್ಕದ ಮನೆಯವ್ರು ಸಿಕ್ಕಿದ್ರು ಅಂತ ಹೊರಟೆ ಹೊಡಿತಾ ನಿಂತ್ಬಿಟ್ಟಿಯಾ? ಮನೆ ಕೆಲಸ ಯಾರೇ ಮಾಡೋದು? ನಡೆಯ ಒಳಗೆ ಹೋಗ್ರಿ, ಹೋಗಿ ನಿಮ್ ಮನೆ ಕೆಲಸ ನೋಡ್ಕೊಳ್ಳಿ, ಹೋಗಿ ಹೋಗಿ. ಹಲೋ ಹಲೋ ಮಂಜುನಾ ಮಾತಾಡೋದು? ಹೌದು, ನಾನು ಮಂಜುನೇ ಮಾತಾಡ್ತಾ ಇರೋದು. ಯಾರು? ಅದೇ ಅಮ್ಮ, ನಾನು ಭಾಗ್ಯಮ್ಮ, ನಿಮ್ಮ ಅಂಜು ಮನೆ ಪಕ್ಕದ ಮನೆ ಆಂಟಿ. ಓ ಆಂಟಿ, ಅಂಜು ಕೈಲಿ ಫೋನ್ ಮಾಡಿಸ್ತೀನಿ ಅಂದ್ರಿ, ಯಾಕಂಟಿ ಫೋನ್ ಮಾಡಲಿಲ್ಲ? ಅದೇ ವಿಷಯ ಮಾತಾಡೋಕೆ ಅಂತಲೇ ಫೋನ್ ಮಾಡಿದೆ ಅಮ್ಮ. ಹೇಳಿ ಆಂಟಿ. ನಿಮ್ಮ ತಾಯಿ ಕರ್ಕೊಂಡು ಅಂಜು ನೋಡೋಕೆ ಬಂದಿಲ್ಲ ಅಂದರೆ ಆ ಪಾಪಿಗಳು ಅಂಜುನ ಸಾಯಿಸಿಬಿಡ್ತಾರೆ ಕಣಮ್ಮ. ಏನು ಹೇಳ್ತಾ ಇದ್ದೀರಾ ಆಂಟಿ? ಹೌದಮ್ಮ, ಇವಾಗಿನ್ನೂ ಅಂಜುನ್ ನೋಡಿದೆ, ಒಳ್ಳೆ ಮನೆ ಕೆಲಸ ತೊಳ್ತಾರ, ಮನೆನೆಲ್ಲ ತೊಳಿತಾ ಇದ್ಲು. ಮಕ್ಕದ ಮೇಲೆಲ್ಲ ಗಾಯ ಆಗಿತ್ತಮ್ಮ, ಏನು ಅಂತ ಕೇಳಿದೆ. ಅದಕ್ಕೆ ಅವಳು ಬಚ್ಚಲ ಮನೆಯಲ್ಲಿ ಜಾರಿ ಬಿದ್ದೆ ಆಂಟಿ ಅಂತ ಹೇಳ್ತಾಳೆ. ನನಗೆ ಗೊತ್ತಾಗಲ್ವಾ? ಅವ್ರ ಅತ್ತೆ ಬಂದು ಮಾಡೋ ಕೆಲಸ ಇಲ್ವಾ, ನಮ್ಮನೆ ವಿಷಯಕ್ಕೆ ನೀವ್ಯಾಕೆ ತಲೆ ಹಾಕ್ತೀರಾ ಅಂತ ಬೈದು ಕಳಿಸ್ಬಿಡ್ಲು ಕಣಮ್ಮ. ನಿಮ್ಮ ತಾಯಿಗೇನು ಮುಂಚತ್ವೇನೆ ಇಲ್ವೇನಮ್ಮ? ಮದುವೆ ಮಾಡಿಕೊಟ್ಮೇಲೆ ಬಂದು ಒಂದು ದಿವಸನೂ ನೋಡ್ಲಿಲ್ವಲ್ಲ. ಅವಳನ್ನ ಸಾಯಿಸಿದ್ಮೇಲೆ ಬಂದು ನೋಡ್ತೀರಾ ನೀವು? ಕೇಳು, ಇವತ್ತೇ ನಿಮ್ಮ ತಾಯಿ ಕರ್ಕೊಬಂದು ಫಸ್ಟ್ ಅವಳು ನೋಡ್ರಿ. ಇಲ್ಲಾಂದ್ರೆ ಅವಳು ಕೈಗೆ ಸಿಗಲ್ಲ. ಸರಿ ಆಂಟಿ, ನಾನೀಗ್ಲೇ ಬರ್ತೀನಿ. ಆಯ್ತಮ್ಮ, ಇವತ್ತೇ ಬಂದು ನೋಡ್ರಿ. ಮನೆ ಓರ್ಸೋದನ್ನ ಬಿಟ್ಟು ಮಹಾರಾಣಿ ತರ ಅನ್ಕೊಂಡಾ ಕೂತಿದ್ದೀಯಲ್ಲೇ. ಇಲ್ಲ ಅತ್ತೆ, ತುಂಬಾ ಸುಸ್ತಾಗ್ತಾ ಇತ್ತು. ಹೌದಾ? ತುಂಬಾ ಸುಸ್ತಾಗ್ತಾ ಇದೀಯಾ? ಪಾಪ, ಪಕ್ಕದ ಮನೆಯವ್ರ ಜೊತೆ ಮಾತಾಡುವಾಗ ಸುಸ್ತಾಗೋದಿಲ್ಲ, ಮನೆ ಕೆಲಸ ಮಾಡ್ಬೇಕು ಅಂದ್ರೆ ಸುಸ್ತಾಗ್ಬಿಡುತ್ತೆ. ಕೊಟ್ರೆ ಹಂಗೆ ಇನ್ನೊಂದು ಸಲ ಏನಾದ್ರೂ ನೀನು ಅಕ್ಕಪಕ್ಕದ ಮನೆಯವ್ರ ಜೊತೆ ಏನಾದ್ರೂ ಮಾತಾಡಿದ್ ನೋಡಿದ್ರೆ ಹಲ್ಲು ಉದುರಿಸಿ ಕೈ ಕೊಟ್ಬಿಡ್ತೀನಿ. ಹುಷಾರ್. ಇಲ್ಲ ಅತ್ತೆ, ಅವರೇ ಬಂದು ಮಾತಾಡ್ತಿದ್ರು, ನೆಕ್ಸ್ಟ್ ಟೈಮ್ ಮಾತಾಡಲ್ಲ ಅತ್ತೆ. ಗೂಬೆ, ಮಾಡಿದ್ಯಾ ಏನಾಯ್ತು? ನಿನ್ ಮುಖ ತರನೇ ಇದೆ ಕಾಫಿ, ಸಕ್ಕರೆನೇ ಹಾಕಿಲ್ವಲ್ಲೇ.
ಕಾಫಿ ಎಲ್ಲ ಮಾಡಿ ಅಭ್ಯಾಸ ಇಲ್ಲ, ಇನ್ನೊಂದ್ಸಲ ಚೆನ್ನಾಗಿ ಮಾಡ್ಕೊಡ್ತೀನಿ. ಓಹೋ, ಪಾಪ, ಕಾಫಿ ಮಾಡಿ ಅಭ್ಯಾಸನೇ ಇಲ್ವಂತೆ ಕಣೋ, ಕಲ್ತೇ ಇಲ್ವಂತೆ ಪಾಪ. ಕಾಫಿ ಮಾಡೋದಕ್ಕೆ ಬರೋದಿಲ್ವಲ್ಲ, ನೀನೊಂದು ಹೆಣ್ಣೇನೆ, ನಿನಗೆ ಈ ಕೆಲಸ ಎಲ್ಲ ಹೇಳ್ಕೊಟ್ಟಿಲ್ವಲ್ಲ ನಿಮ್ಮಮ್ಮ, ಅವಳೊಂದು ಹೆಣ್ಣ. ಅಂಜು ನಿಮಗ್ ದ್ರೋಹ ಮಾಡಿರ್ಬೋದಮ್ಮ, ಆದ್ರೆ ನನ್ಗೆ ಇವತ್ತು ದ್ರೋಹ ಮಾಡಿಲ್ಲ. ಸ್ವಂತ ಅಪ್ಪ ಅಮ್ಮನ ಪ್ರೀತಿನೇ ನನ್ನಂತ ಅನಾಥೆಗೋಸ್ಕರ ತ್ಯಾಗ ಮಾಡಿರುವಂತ ದೇವತೆ ಅವಳು.